ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ನಾನಿವತ್ತು ತುಂಬ ರುಚಿಯಾದ ಮೂಲಂಗಿ ಮತ್ತು ಬೇಳೆ ಹುಳಿ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸಾಂಬಾರು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿನ ತೊಗೊಂಡಿದ್ದೀನಿ. ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು 150 ಗ್ರಾಮ್ ಅಷ್ಟು ಮೊಸರು ತೊಗರಿಬೇಳೆನ ತೊಗೊಂಡಿದ್ದೀನಿ. ಮಾಮೂಲಿ ಬೇಳೆ ಕೂಡ ಹಾಕ್ಕೋಬೋದು ನಾವು. ಒಗ್ಗರಣೆಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತು ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರ್ಬೇವಿನ ಸೊಪ್ಪು, ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಹುಣಸೆಹಣ್ಣು ಸ್ವಲ್ಪ, ರುಚಿಗೆ ಉಪ್ಪು, ಮತ್ತು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನಷ್ಟು, ಒಂದೆರಡು ಸ್ಪೂನ್ ಕಾಯಿ ತುರಿ, ಮತ್ತು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು. ನಾನೀಗ ಕುಕ್ಕರನ್ನು ಇಟ್ಟಿದ್ದೀನಿ, ಬೇಳೆನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಬೇಳೆ ಕುಕ್ಕರಲ್ಲಿ ಒಂದು ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನಾನೀಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಬೇಳೆಗೆ ಬೇಯೋದಿಕ್ಕೆ. ಮತ್ತು ಅರಿಶಿಣದ ಪೌಡರ್ ಹಾಕ್ತಾ ಇದ್ದೀನಿ 1/4 ಟೀಸ್ಪೂನಷ್ಟು. ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಳೆನ ಬೇಯಿಸ್ತಾ ಇದ್ದೀನಿ. ಮತ್ತು ಕಾಯೋದಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಈಗ ಒಂದು 2-3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾನು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ, ಕಟ್ ಮಾಡಿರೋ ಈರುಳ್ಳಿನ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಈ ರೀತಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಾನೀಗ ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊ ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಫ್ರೈ ಆಗುತ್ತೆ. ಈಗ ನಾನು ಕಟ್ ಮಾಡಿರೋ ಮೂಲಂಗಿನ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಮಾಡಿರೋ ರೀತಿಯಲ್ಲಿ ನೀವು ಮೂಲಂಗಿ ಸಾರನ್ನ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಯಾರು ಮೂಲಂಗಿ ಸಾರು ತಿನ್ನಲ್ವೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದ್ರೆ. ಈ ರೀತಿ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಈಗ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ನಾನು ಹುಣಸೆ ರಸನ ಹಾಕ್ತಾ ಇದ್ದೀನಿ. ಮೂಲಂಗಿ ಹುಳಿ ಅಂದರೆ ಹುಣಸೆ ರಸ ಹಾಕಿದ್ರೇ ಈ ಸಾಂಬಾರು ಟೇಸ್ಟ್ ಬರೋದು. ಈಗ ಸ್ವಲ್ಪ ನಾನು ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಮೂಲಂಗಿನ.
ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು. ಸ್ವಲ್ಪ ಒಂದು 3 ಮಿನಿಟ್ಸ್ 5 ಮಿನಿಟ್ಸ್ ಬೇಯಬೇಕು ಮೂಲಂಗಿ. ಈಗ ನಾನು ಬೇಳೆ ಬೆಂದಿದೆ, ಕುಕ್ಕರ್ ವಿಷಲ್ ತೆಗೆದಿದ್ದೀನಿ ನೋಡಿ, ಎಷ್ಟು ನುಣ್ಣಗೆ ಬೆಂದಿದೆ. ಒಂದು ವಿಷಲ್ ಒಡಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ. ಎಷ್ಟು ಚೆನ್ನಾಗಿ ಬೆಂದಿದೆ, ಇದೇನು ಮ್ಯಾಶ್ ಮಾಡೋದು ಬೇಡ. ಬೇಳೆ ಬೆಂದಿರುತ್ತಲ್ಲ ಸಾಕಷ್ಟೇ, ತುಂಬ ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ. ಮೂಲಂಗಿ ಕೂಡ ಬೆಂದಿದೆ. ಈಗ ನಾನು ಬೇಳೆನ ಮಿಕ್ಸ್ ಮಾಡ್ತೀನಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ನಾವು ಹಾಕೋಬೇಕು. ನಾನೀಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ, ಹಸಿ ಕಾಯಿ ತುರಿನ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ನೀರನ್ನು ಹಾಕಿ ಕುದಿಸ್ತಾ ಇದ್ದೀನಿ ಸಾಂಬಾರು. ಈಗ ಉಪ್ಪು ಟೇಸ್ಟ್ ಮಾಡಿ ನೋಡ್ಬೋದು, ಬೇಕು ಅಂದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕೋಬೋದು. ಒಂದು 5 ನಿಮಿಷ ಕುದಿದ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಪ್ಲೇಟ್ ಮುಚ್ಚಿ ಕುದಿಸ್ತಾ ಇದ್ದೀನಿ ನೋಡಿ. ಮೂಲಂಗಿ ಸಾರು ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಮೂಲಂಗಿ ಸಾರು. ನಾನೀಗ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು. ಈ ರುಚಿಯಾದ ಮೂಲಂಗಿ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ಹೊಸ ರೆಸಿಪಿನ ಮಾಡಾಕ್ತಾ ಇರ್ತೀನಿ. ನೋಟಿಫಿಕೇಷನಲ್ಲಿ ನೀವು ತಕ್ಷಣ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೂಲಂಗಿ ಸಾಂಬಾರು. ನನ್ನ ವಿಡಿಯೋಸ್ನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ಲತಾ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.